ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗೆ ಅದೀರಿ? ಆರಾಮದಿರಿ? ನಾ ಆರಾಮದೆ ನೋಡ್ರಿ. ನಾವು ಮುಂಜಾನೆ ಲಾಕ್ ಶುರು ಮಾಡಕತ್ತೇವೆ, ಅವ ಊರಿಗೆ ಹೋಗ್ಕಾಳಿಂದ. ಮೆಣಸಿನ್ಕಾಯಿ ಬಜ್ಜಿ ನೀವು ನನಗೆ ಮಾಡಿ ತೋರಿಸ್ರಿ ಅಂತಂದಿದ್ರಿ. ನನಗೆ ಅಷ್ಟೊಂದು ಪರ್ಫೆಕ್ಟಾಗಿ ಬರೋಂಗಿಲ್ಲ, ಮಾಡ್ತೀನಿ. ಅವ ಮೆಣಸಿನ್ಕಾಯಿ ಬಜ್ಜಿ ಮಸ್ತ್ ಮಾಡ್ತಾಳ. ಹೆಂಗಿದ್ರು ನಮ್ಮ ಮೆಣಸಿನ ಗಿಡದಾಗ ಮೆಣಸಿನ್ಕಾಯಿಗವ ಅವ ಒಂದು ಹಾಗಲಕಾಯಿ ಹರ್ಕೊಂಬಂದಿಟ್ಟಾಳ. ಈಗ ಮೆಣಸಿನ್ಕಾಯಿ ಬಜ್ಜಿ ಮಾಡೋದು ಹೆಂಗೆ ಅಂತೇಳಿ ಅವ ತೋರಿಸ್ಕೊಡ್ತಾಳ. ಈಗ ಮೆಣಸಿನ್ಕಾಯಿ ಹರ್ಕೋತೀವಿ ನಾವು. ಅವ ಮೆಣಸಿನ್ಕಾಯಿ ಹರಿಯಾಕತ್ತ ನೋಡ್ರಿ. ನಮಗೆ ಗಿಡ ಕಿತ್ತೀವ, ಎಷ್ಟು ದೊಡ್ಡದ ಇಲ್ವೇ ಇವು? ನೆಳಗೆ ಒಯ್ತೈತಿವ, ಅದಕ್ಕೆ ಇದಾಗುತ್ತ. ಯಾವ ಇದನ್ನು ಎಕ್ಕಿ ಗಿಡ ಹಬ್ಬಬೇಕು, ಹಬ್ಬತೀಯ ಮಾಡಿರಬಾರ್ದಂತಲ್ಲ, ಮಾಡಿದ ಪೂಜೆ ಮಾಡಬಾರ್ದಂತಲ್ಲ. ಬಜ್ಜಿ ಮಾಡ ಮೊದಲ, ಬಜ್ಜಿ ಮಾಡಿ ಆಮ್ಯಾಗ ಹಬ್ಬ. ಇಷ್ಟವರೆಗೂ ಎಷ್ಟು ಅದಾವ ಅಲ್ಲಿ? ಅಪ್ಪಗೂ ಯಾಕೆ ಬರ್ತೈತಿ ಅಲ್ಲಿ ಹಚ್ಚ ಕಡೆ ಗಿಡದಾಗ ನೋಡಿವ ಅಲ್ಲೇದ ಇಲ್ಲಿ ಕಡ್ದಾಗ. ಹ್ಞೂ 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 ಅದ ನೋಡ್ದ. ಎಳಿವು ಇರಲ್ಲೇ ಕಳ, ಎಳಿವು ಶಿಮಿ ಅಕ್ಕವು ಮತ್ತು ತಿನ್ನಾಕ ಅದ್ರಾಗ. ಇವು ಬಲ್ತಾವ ಖಾರ ಭಾಳ ಅಕ್ಕ. ಬೀಜ ತೆಗಿಬೇ, ಬೀಜ ಹಿಂಗೆ ಇದಾಗಬೇಕು. ಎಣ್ಣೆಯೊಳಗೆ ಅಷ್ಟು ಮಸ್ತ್ ಮಾಡ್ಬೇಕು. ಆ್ಯಸಿಡ್ ಹಂಗೆ ಅದಾವು ಅಲ್ಲೊಂದು ಐತೆ ನೋಡಿ ಹಚ್ಚ ಕಡೆ ಒಂದು. ಹೌದಿಲ್ಲ ಸೀದಾ ಇದ್ರ ಚಂದಕ್ಕ. ಹಾಂ ಫ್ರೆಂಡ್ಸ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೊಸದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಆಚೆ ಕಡೆ ಒಂದು ಇಟದ ಐತೆ ನೋಡು, ಗಿಡ್ಡ ಮೆಣಸಿನ್ಕಾಯಿ. ಗಿಡ್ಡ ಮೆಣಸಿನ್ಕಾಯಿ ಎಲ್ಲದ ಇಂಥದ ಇಲ್ಲ ಐತೆ, ಇಲ್ಲ ಐತೆ ನೋಡದ ಇಟದ. ಹ್ಞೂ ಉದ್ದ ಐತೆ, ಅಳದ ದೊಡ್ಡದೈತಿ. ಹ್ಞೂ ಎಷ್ಟು ಸಿಕ್ಕು ಬೇ, ಎಷ್ಟು ಸಿಕ್ಕು ತೊಡ್ಯಾಕ ಒಂದು ಮೆಣಸಿನ್ಕಾಯಿಗೆ ಒಂದು ಮೆನು ಒಂದು ಬಜ್ಜಿ ಇಲ್ಲ ಅದಾವಲ್ಲ ಹರ್ಕೊಂದಿಲ್ಲ. ಏ ಇವ್ರು ಮತ್ತೆ ನಮ್ಮ ಕಂಪ್ನಿ ಸಂದ ಐತೆ ಅಪ್ಪಗೆ ಒಯ್ಯ ಅಂತಿ ಮತ್ತು ಇಲ್ಲದವ. ಇವ್ ಹೂ ಬಿಡಲ್ಲ, ಮೊನ್ನೆ ಎಷ್ಟೊಂದು ಹೂ ಬಿಟ್ಟಿತ್ತು. ಇನ್ನು ಮಳೆ ಆತಲ್ಲ, ಇನ್ನು ಭಾಳ ಹೂವು. ನಮ್ಮ ಅವನ ಕೈ ಬಳಿ ನೋಡ್ರಿ, ಒಂದೊಂದು ಡಜಿನ್ ಅವ ಮೆತ್ತಗದ ಎಷ್ಟು ಹತ್ತಮಿಗೆ ಅದ ನೋಡ್ರಿ ಬಳಿ. ನಿನ್ನ ಕೈ ಮೆತ್ತಗದಾವ, ನಮ್ಮ ಕೈ ಬಿರ್ಸದಾವು. ನಾವು ಹೊಲ್ದಾಗ ನೀರು ಹಾಸ್ತೇವಿ, ಅದಕ್ಕೆ ಬಿರ್ಸ ಏನಂತೆ ಕಳಿಸ್ತಾಕಿ ನಿಮ್ಗೆ ಬಳಿ ಇಳಿಸಾಕಿ ಎಷ್ಟು ಇಳಿಸಿರು ಬ್ಯಾಸೆ ಇಲ್ಲಿ ನೋಡಿ ದೊಡವ ಅಂತೆ. ನಮ್ಗೆ ಮೆಣಸಿನ್ಕಾಯಿ ನೋಡಿದ್ರಲ್ಲ ಅಷ್ಟು ಮೆಣಸಿನ್ಕಾಯಿ. ಅವ ಈಗ ಮೆಣಸಿನ್ಕಾಯಿ ಬಜ್ಜಿ ಮಾಡ್ತಾಳ. ನಾನು ಚಪಾತಿ ಹಿಟ್ಟು ನಾದು ಇಟ್ಟೇನಿ ಮತ್ತು ಬೇಳೆ ಇಟ್ಟೇನಿ ಇಟ್ಟೇನಿ ಪಲ್ಯಕ್ಕೆ ಬುತ್ತಿಗೆ ಅಂತೇಳೆ. ಬರ್ರಿ ನೋಡೋಣ ಮೆಣಸಿನ್ಕಾಯಿ ಬಜ್ಜಿ ಹೆಂಗಂತ ಮಾಡ್ತಾವ ಅಂತೇಳೆ. ಯಾವ ಅವಂದು ಇಷ್ಟು ರೀ ಊರಾಗ ದೊಡ್ಡದೈತೆ, ಅವ ಸ್ವಿಮ್ಮಿಂಗ್ ಮಾಡ್ತಾವ. ಈಗ ಈಜಿ ಆಡಕ್ಕೆ ಬರ್ತೈತೆ ನಿನಗೆ? ಒಳೆಯಾಗ ಮಾಡಿ ಮಹಿಳೆಯರ್ದ ಈಜಿ ಆಡೇ ಬದೇರಿ ಒಳೆಯಾಗ. ಅವ ಸ್ವಿಮ್ಮಿಂಗ್ ಮಾಡ್ತಾಳ. ಇಲ್ಲಿ ನಮ್ದು ಬಾವಿ ಐತಿ, ಆ ಬಾವಿ ಈಗ ಎಲ್ಲ ಹುಗುತ್ತಿ ಆಗೈತೆ. ಅದ ಮ್ಯಾಗ ಇದನ್ನ ಅಂದ್ರ ಕರೆಂಟ್ ಕೋಲ್ ಅಂತ ಇರ್ತೈತಿ, ಆ ಕೋಲಿ ಮ್ಯಾಗಿಂದ್ರನ್ನ ಜಿಗಿತಿದ್ರಂತ ಇವರು ಮತ್ತೆ ನಮ್ಮ ಮಾಮಾರ. ಯಾವ ಅಲ್ಲಿ ಊರಾಗ ಎರಿಂಕಿರಿ ಆಗಿಲ್ಲ ಅಲ್ಲಿ ಅಂದ್ರ ಸಿರಿಸಂಗ್ಯಾಗ ನಮ್ದು ಗುಡ್ಡದ ಮಧ್ಯನ ಐತಿ ಹೊಲ, ಅಲ್ಲೊಂದು ಬಾವಿ ಐತಿ, ಅಲ್ಲಿ ಈಶಾಡಕತ್ತಿದ್ರಂತ ಯಾರೋ ಅಲ್ಲಿ ಒಬ್ಬರು ಪಕ್ಕದ ಹೊಲ್ದವ್ರ. ಅಯ್ಯೋ ಬಾಯಿ ಬಿದ್ದ ಅಂತ ಆ ಕುಡಿ ನೀರಿಂದ ಇವ್ರಿಗೆ ಇಲ್ಲೆಲ್ಲ ಇಲ್ಲಿ ಹೆಂಗಂದ್ರೆ ಮಡ್ಡ್ಯಾಗ ಒಂಥರ ಫ್ರೀಡಮ್ ಆಗಿ ಬಾವ್ಯಾಗ ನಮ್ದ ಬಾವೆಲ್ಲ ಈಶಾಡೋದು ಇದನ್ನ ಮಾಡೋದು ಫುಲ್ ಮಜಾ ಮಾಡ್ಕೊಂಡು ದನ ಮೇಸ್ಕೊಂತ ಇದ್ದವ್ರು ಇವ್ರ. ಅಲ್ಲಿ ಗಂಡ ಮನ್ಯಾಗ ಅಂತ ನಾನಂತಲೇ ನಾ ಬಾವ್ಯಾಗ ಈಶಾಡೋ ಮುಂದೆ ಬಾವ್ಯಾಗ ಬಿದ್ದಾಳ ಬಾವ್ಯಾಗ ಬಿದ್ದಾಳ ಅಂತೇಳಿ ಸುದ್ದಿ ಮಾಡಿದ್ರಂತ. ಪಾಪ ಆಕೆ ಅವು ಈಶಾಡಕತ್ತಾಳ, ಅವ್ರಿಗೆ ಗೊತ್ತಾಗಬೇಕದ. ಎಲ್ಲ ಜೀರ್ಗಿ ಉಪ್ಪ ಎಲ್ಲ ನಿಂಗೆ ಹಾಕಿ ಚಂದ ಕಲಿಸಿದ್ರೆ ತಾನ ಚಲೋ ಆಗತ್ತೆ. ಅವ ಮಾಡಾಕತ್ತಲ್ಲ ನೋಡ್ರಿ. ಈಗ ನಾವು ಕಡ್ಲಿ ಹಿಟ್ಟು ಅಷ್ಟು ಕಡ್ಲಿ ಹಿಟ್ಟು ತೊಗೊಂದೇವಿ. ನಮಗೆ ಎಷ್ಟು ನಾವು ಎಷ್ಟು ಮಂದಿ ಇದೇವೆ ನೋಡಿ ಮನ್ಯಾಗ ಅಷ್ಟು ನೋಡಿ ತೊಗೊಂಡು ಹಾಕಿ ಮಾಡ್ಕೋಬೇಕಾಕೈತಿ. ಫಸ್ಟ್ ಆ ಜೀರಿಗೆ ಹಾಕಿದಳು, ಅಜವಾನ ಇನ್ನೊಂದು ಹಾಕಿವಿ. ಅಜವಾನ ಹಾಕಿದ್ರೆ ಚಲೋ ಆಕೈತಿ. ಕೈಯಾಗ ಒಂದು ಸ್ವಲ್ಪ ತಿಕ್ಕಿನ ಹಾಕ್ಬೇಕು.
ರುಚಿಗೆ ತಕ್ಕಷ್ಟು ಉಪ್ಪು, ನಮ್ಗೊಂದು ಬಂಗಾರ ಹಂಗೆ ಐತೆ ನೋಡ್ರಿ ಕೈಯಾಗ. ಇದೇ ನೋಡ್ಯೋ ಕ್ವಾಲಿಟಿ ಚಲೋ ಬರಲ್ತು. ಹ್ಞೂ, ಅಲ್ಲಿ ಹತ್ತಕಂಗ. ಹ್ಞೂ, ನನ್ನ ಬಳಿ ನಮ್ಮ ಹೋಗಿ ಎಣ್ಣೆ ಡಬ್ಬಿ ತೆಗಿಯಕ್ಕಾಗಲ್ತ. ನಿಮ್ದು ಬೇರೆ ಐತ? ನೀವು ಸಾವ್ಕಾರ ಮಂದಿ, ನಾವು ಬಿಡ್ರ ಮಂದಿ. ಸಾಕಷ್ಟ ಎಣ್ಣೆ, ಒಂದು ಇಟ ಎಣ್ಣೆ ಹಾಕ್ಯಳವ ಗಾಂದ ಎಣ್ಣೆ, ಅಡ್ಗಿಗೆ ಹಾಕೋ ಎಣ್ಣೆ. ಈಗ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಳಕತ್ತಾರ. ಉಪ್ಪು ನಮ್ಗೆ ಆಮ್ಯಾಗ ನೋಡ್ಕೊಂಡು ಹಾಕೊಳಕ್ಕೆ ಬರ್ತೈತಿ. ನಾವೇನು ಮೆಣಸಿನ್ಕಾಯಿ ಹಾಕೊಂಡು ಕರಿತಿರ್ತೀವಲ್ಲ, ಅವಾಗ ನೋಡ್ಕೊಂಡು ಹಾಕಕ್ಕೆ ಬರ್ತೈತಿ. ಈಗ ಒಂದಿಷ್ಟು ಹಾಕ್ಯಾರ. ಕರದ ಪೌಡರ್ ಹಾಕ್ತಾರೆ ಇವ? ಹೌದಿಲ್ಲ, ನಾ ಎಲ್ಲ ನೋಡಿನ ಹಸಿ ಖಾರ ಅರದೇನೋ ಹಾಕಿ ಹಾಕ್ತಾರೆ. ಅಸ್ ಗುಂಡು ಬಜ್ಜಿಗೆ ಬಿಡ, ಗುಂಡು ಬಜ್ಜಿಗೆಲ್ಲ ನೀವು ಮೆಣಸಿನ್ಕಾಯಿ ಬಜ್ಜಿಗೆ. ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಮಿರ್ಚಿ ಬಜ್ಜಿ ನೋಡ್ರಿ. ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡಾಗ ಕಲಸ್ಕೋಬೇಕು. ಅವ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಕಲಸ್ಕೊಳಕತ್ತ ನೋಡ್ರಿ. ನಾನು ಹಾಕ್ತೇನೆ ರೀ, ಗಾವ ಹಾಕ್ಲೇವ. ನೀರು ನೋಡ್ಕೊಂಡ್ರ ಹಾಕ್ಬೇಕ. ಹಿಟ್ಟು ಅಳಕ್ ಆತಂದ್ರೆ ಮತ್ತೆ ಬಜ್ಜಿ ಚಲೋ ಆಗಂಗಿಲ್ಲ. ಅವ್ರು ಬಜ್ಜಿ ಮಾಡೋರು ಇವು ಅಳಕ ನದ್ಕೊಂಡಿರೋದಲ್ಲ, ಕಲಸ್ಕೊಂಡಿರೋದಲ್ಲ. ನೀವು ಕಡಲೆ ಹಿಟ್ಟು ಹತ್ತಾ ಇದೆ, ಮತ್ತೇನು ಹಾಕ್ಬೇಕು? ಗೋಧಿ ಹಿಟ್ಟು. ಹೈ, ಗೋಧಿ ಹಿಟ್ಟು ಚಲೋ ಹಂಗೆ. ಅವರು ಹಿಟ್ಟು ಭಾಳ ಹೋಗತ್ತೆ ಅಂತೇಳಿ ಅಟ ಇದನ್ನು ಮಾಡಿರ್ತಾರೆ. ಮಸ್ತಾಗಿರ್ತವೆ ಉಪ್ಪಿ ಬಂದು. ಇವು ಅಕ್ಕ ಮಸ್ತ ಚಂದ. ಗಂಟು ಗಂಟೆ ಇದು ಗಂಟು ಗಂಟೆ ಇರಬಾರ್ದು. ಅದು ನಾವು ಹಿಟ್ಟೇನು ಕಲಿಸ್ಕೋತೀವಲ್ಲ, ಈಗ ಆತವೆ ಹಿಟ್ಟಿನದ. ಅವನ್ನೇನ ಅಳಕ ಮಾಡ್ಕೊಂಡಿರ್ತೇನೆ ಅದಕ್ಕೆ. ಇದಕ್ಕೆ ಅವು ಏನು ಮಾಡ್ಕೊಂಡಿರ್ತೀವಿ? ಹಿಟ್ಟು ಅಳಕ್ ನಾ ಮಾಡ್ಕೊಂಡಿರ್ತೇನೆ ನಾನು. ಅದಕ್ಕೆ ಚಲೋ ಆಗೋದಲ್ಲ. ಲಾಶ್ ಈಗ ಕರಿ ಮುಂದೆನ ಸೋಡಾ ಪುಡಿ ಹಾಕಿ ಕಲಿಸ್ಕೋಬೇಕಿಲ್ಲ. ಈಗ ಕೊಡ ಮತ್ತೆ ನಾವೀಗ ಸೋಡಾ ಪುಡಿ ಹಾಕತ್ತೆ ನೋಡ್ರಿ. ಅಡ್ಗೆ ಸೋಡಾ ಸಾಕಾಟ. ಹ್ಞೂ, ಸೋಡಾ ಪುಡಿ ನೋಡ್ಕೊಂಡು ಹಾಕೋಬೇಕು ಬಿಡು. ಸಾಕ, ಹಿಂಗೆ ಮ್ಯಾಕ್ ಹಿಡ್ದು ತೋರಿಸ್ಬೇಕು. ಅದ ಹೆಂಗೈತೆ? ಹ್ಞೂ, ಹಿಟ್ಟಿನ ಅದ ಈ ಥರ ಇರ್ಬೇಕು ನೋಡ್ರಿ. ಈ ಥರ ಇದ್ದು ಅಂದ್ರೆ ಈಗ ರೋಡ್ ಸೈಡ್ ಏನು ಮಾಡಿರ್ತಾರಲ್ಲ ಮಿರ್ಚಿ ಬಜ್ಜಿ, ಸೇಮ್ ಹಂಗೆ ಅಕ್ಕಾವ ಅಂದ್ರೆ ಚಲೋ ಅಕ್ಕಾವ. ಹಿಂಗೆ ಅದಾಗ ಹಿಂಗೆ ಹಿಂಗೆ ಅಟ್ಟಾಟಗ ಹಿಂಗೆ ಹೆಂಗೆ ಅವನು ಅವ ಗುಂಡು ಬಜ್ಜಿ ಆಯ್ತು ಬಿಡ. ಇದ್ರಾಗ ಉದ್ದಕ್ಕೆ ಅದ್ರಾಗ ಎದ್ಕೋದ ಅವನು. ಹ್ಞೂ, ಮತ್ತು ನೀ ಹೆಂಗೆ ಕಲಿಸಿರ್ತಿ? ನಾನು ಹಿಂಗೆ ಕಲಿಸಿರ್ತೇನೆ. ಮತ್ತು ಅಳಕಂತೇಳ ನಾ ಜಾಸ್ತಿ ಗುಂಡು ಬಜ್ಜಿನ ಮಾಡಿರ್ತೇನೆ. ನೀವು ಮೆಣಸಿನ್ಕಾಯಿ ತಿನ್ನಂಗಿಲ್ಲ, ಅವೇನು ತೆಗಿಯಕ್ಕೆ ಕೊಡ್ತಾ ಅಲ್ಲ ಮೆಣಸು ತೆಗಿಯಕ್ಕೆ ಬರ್ತೈತೆ, ಸುಮ್ಮನೆ ವೇಸ್ಟ್ ಅಲ್ಲ. ಹಂಗಾಗಿ ಹಾಕೋದೇ ಇಲ್ಲ. ಖಾರ ಬಡಬಡ ಕಲ್ಲ ಜಜ್ಜಿ ಹಾಕಿ ಗುಂಡು ಬಜ್ಜಿ ಮಾಡ್ತೀನಿ. ಇವ್ರು ನಮ್ಮ ಹುಡುಗರು ಬರೋ, ಒಂದು ಚಪಾತಿ ಮಾಡ್ಬೇಕು, ಪಲ್ಯ ಮಾಡಬೇಕು, ಟೈಮ್ ಆಕೈತೆ. ಮತ್ತು ಬಿದ್ದಿತ್ತೆ ಬೇಕು ಕೆಳಗೆ ಇಲ್ಲ. ಹ್ಞೂ, ಇರಲ್ಲ ಒಂದಿಟ ನೆನಿಲ್ಲ ಅಳದು. ನೀ ಕೆಲವು ಒಲಿ ಮ್ಯಾಗ ಮಾಡ್ತೀಯ? ಹ್ಞೂ, ಅವ್ರಿಗೆ ಬಾ ಅಂತ ಹೇಳ್ತೇನೆ ಅಂದ್ರೆ ಫೋನ್ ಹಚ್ಚಿ ಮಾಡಿಗಿನ್ನ ಮಾಡಲ ನನ್ನ ಬಿಡುದೇನ್ ಲೇಟ್ ಆಕತ್ತಮ್ಮ. ಹೌದಾ, ನೆನಿಲ್ಲ ಹಂಗಾದ್ರೆ ಪಲ್ಯ ಚಪಾತಿ ಮಾಡ್ತೇನೆ. ಕಲ್ಸದ್ ನೋಡಿದಿರಲ್ಲ, ಇನ್ನು ಮಾಡೋ ಮುಂದೆ ತೋರಿಸ್ತೇನೆ ನಾನು. ಮತ್ತು ಅವನು ಜಲ್ದಿ ಹೋಗ್ಬೇಕು ಊರಿಗೆ. ನನ್ನ ಚಪಾತಿ ಪಲ್ಯ ಮಾಡ್ಕೊತೀನಿ, ಮಾಡ್ಕೊಂಡು ಜಲ್ದಿ ಸಿಗ್ತೇನೆ ನಾನು. ಮತ್ತೆ ಅದನ್ನು ಕರಿ ಮುಂದೆ ಮೆಣಸಿನ್ಕಾಯಿ ಬಜ್ಜಿ ಬಜ್ಜಿ ಮಾಡು ಹಿಟ್ಟು. ಹ್ಞೂ.
ಇದು ಹಾಗಲಕಾಯಿ ಕರಿಯಾಕ, ಇದು ಬಜ್ಜಿ ಮಾಡಕ್ ಮೆಣಸಿನ್ಕಾಯಿ, ಇವು ನಮ್ಮ ಹೊಲದಾಗ ಮೆಣಸಿನ್ಕಾಯಿ. ಇದು ಉಪ್ಪಿಟ್ಟು ಮಾಡಕ್ ನುಚ್ಚದ ರವಾ. ಅಲ್ಲಿ ನೋಡ್ರಿ, ಅಲ್ಲಿ ಬೋಗಾನೆ ಉಪ್ಪಿಟ್ಟು ಮಾಡಕ್ ತಯಾರಿ ನಡೆಸ್ಯಾರಿ. ಈಗ ನಮ್ಮ ಮೈತ್ರಿ ಉಪ್ಪಿಟ್ಟು ಮಾಡೋ ತಯಾರಿ. ಇದು ರವಾ. ಅಪ್ಪಗೆ ಏನಾದ್ರು ಇರ್ಬೇಕಾ? ಅದು ಅದೈತಿ. ಚಪಾತಿ ಚಪಾತಿ ಹೊತ್ತಾಗತ್ತ ನೋಡು. ಚಪಾತಿ ಉದುರ್ ಉದುರ್ ಉಪ್ಪಿಟ್ಟು ಅಂದ್ರೆ ಉದುರ್ ಇರ್ಬೇಕು. ಆಳಕ್ಕಂಗೆ ಅಂಬ್ಲಿಗೈತೆ ಉಪ್ಪಿಟ್ಟು ಅಂತಾರಲ್ಲ ಅದಕ್ಕೆ. ಅದೇನು ಹೊಟ್ಟಿಗೆ ಹತ್ತತಿ? ಇದು ದುಬ್ಬಕ್ಕರ ಹತ್ತತಲ್ಲ ಹೊಟ್ಟಿಗೆ ಹತ್ಲಿಕ್ಕ. ಹಾಂ, ಉಪ್ಪಿಟ್ಟು ಅಂದ್ರೆ ಉದುರ್ ಇರ್ಬೇಕು. ಹಿಂಗೆ ಮುಟ್ಗಿ ಮಾಡಿ ಇದನ್ನು ಮಾಡಿದ್ರೆ ಭಾಳ ಭಾಳ ಬೀಳ್ಬೇಕದು. ಅಂದ್ರೆ ಉಪ್ಪಿಟ್ಟು ಟೇಸ್ಟ್ ಆಗ ತಿನ್ನಾಕ. ಹಾಂ, ಖಾಲಿ ಹಾಕಿ ನಿಂತಂತ ಹೊಟ್ಟೆ ಕೊಡುದು. ಈಗ ಮೆಣಸಿನ್ಕಾಯಿ ಬಜ್ಜಿ ಮಾಡಾಕ ಅವ ಮೆಣಸಿನ್ಕಾಯಿ ರೆಡಿ ಮಾಡ್ಕೊಳಕತ್ತ ನೋಡ್ರಿ. ಮುಂದಿನ ತುದಿ ಮುರಿಯಾಕತ್ತಾಳ. ಮುಂದಿನ ತುದಿ ಮುರಿದ್ರ ಅವು ಒಳಗೆ ಎಣ್ಣೆ ಹೋಗಿ ಕರಿತೈತಿ. ತಿನ್ನಾಕು ಚಲೋ ಅಕ್ಕಾವ, ಖಾರ ಕಡಿಮೆ ಅಕ್ಕಾವ. ಆ್ಯಸಿಡ್ ಡೊಂಕದವು ನೆಟ್ಟಗೆ ಇರ್ಬೇಕಿತ್ತು. ಮುರಿದದ್ದೂ ಒಳ್ಳೆ ಅದ್ರೊಳಗೆ ಹಾಕಾಕತ್ತಾಳವ. ಅವು ತುದಿ ಏನು ಖಾರ ಹತ್ತಂಗಿಲ್ಲ. ಇದಕ್ಕೆ ಪ್ಲೇಟ್ ಉಪ್ಪಿಟ್ಟು ಮಾಡಿದಳವ ಈಗ ಒಲಿ ಮ್ಯಾಗ ಎಣ್ಣೆ ಹಾಕಿವಿ. ಇಲ್ಲೇ ಹಿಟ್ಟನು ರೆಡಿ ಆಗೈತಿ. ಮತ್ತೆ ಇಲ್ಲೇ ಬಜ್ಜಿ ತಕ್ಕೊಳಕ ಒಂದು ತಾಟ್ ತಗೊಂಡಾರ. ಅಲ್ಲೇ ನೀರು ಈಗ ನೋಡ್ರಿ ಮಾಡಾಕತ್ತಾಳ. ಭಾಳ ಸೂಪರ್ ಅಕ್ಕ, ಭಾಳ ಸೂಪರ್ ಅಕ್ಕವ. ಈಗ ಅಲ್ಲೇ ಬಜ್ಜಿ ಇದನ್ನ ಮಾಡಿ ಹಿಟ್ಟು ಹಚ್ಚಿರ್ತಿತ್ತಲ್ಲ ಕೈಗೆ. ಹೊರ ಮಾಡ್ಬೇಕಿತ್ತು ಆ ಒಲಿ. ನೀ ಒಲಿ ನೋಡಿಲ್ಲ? ಇಲ್ಲ. ಹೊರ ಮಾಡ್ಬೇಕಿತ್ತು, ಹೊರ ಮಾಡಿಸ್ಬೇಕಿದ್ದು. ಮತ್ತೆ ಇಡ್ಬೇಕು ನೀನು, ಹೇಳ್ಬೇಕು. ಹೋಗನ್ನ ಈಗ ಹೊರಗೆ ಒಲಿ ಹೊತ್ತು. ಈಗ ಹೊರಗೆ ಬಂದೆ ಅಡುಗೆ ಮಾಡಕ್ಕೆ. ಇದು ಬಜ್ಜಿ ಮಾಡಾಕತ್ತೀವಿ. ಒಳಗೆ ನನಗೆ ವಿಡಿಯೋ ಮಾಡೋಕ್ಕೂ ಗಾಮ ಆಗಲಿಲ್ಲ, ಅಲ್ಲಿ ಕಟ್ಟಿಗೆ ಇದ್ದವಲ್ಲ. ಹಂಗಾಗಿ ಬಜ್ಜಿ ಅಂದ್ರೆ ಮಸ್ತ್ ಅಂದ್ರೆ ಮಸ್ತಾಗಿ ಅವ. ಉರಿ ನೋಡ್ರಿ ಅಲ್ಲಿ ಉರಿ ಎಷ್ಟು ಹಚ್ಚಿ ಕಟ್ಟಿಗೆ ಭಾಳ ಹಚ್ಚಿನಿ ನಾನು. ನೀರು ಎದುರದೆ ಹೋದ? ಅಲ್ಲ, ಮೆಣಸಿನ್ಕಾಯಿ. ಮೆಣಸಿನ್ಕಾಯಿನ ಕಳಿಸ್ತೇನೆ ನಿಂದ ನಾನು. ನೋಡ್ರಿ ಎಷ್ಟು ದೊಡ್ಡ ಹೋಗ್ಯಾ, ದೊಡ್ಡನ ಮಾಡ್ಯಾಳವ. ಮೆಣಸಿನ್ಕಾಯ್ ಹಾಕೊಂಬಿಡು.
ಏನು ಸಣ್ಣ ಅಕ್ಕ ನಾಗ್ಲ ಬೆಳಕು ಎಷ್ಟು ಮಸ್ತ್ ಆಕೈತಿ ಇಲ್ಲಿ ವಿಡಿಯೋ ಕ್ವಾಲಿಟಿ ಚಲೋ ಬರ್ತೈತಿ. ಈಗ ಮತ್ತೆ ಇದ್ರೊಳಗೆ ಬಜ್ಜಿ ಅವ್ರು ಮಾಡ್ತಿರ್ತಾರ ಒಪ್ಪರ್ನ ಹಾಕ್ತಾರ ಅವ್ರು. ಮೆಣಸಿನ್ಕಾಯಿ ಹಸಿ ಡೊಂಕ ಅದಲ್ಲ ಹಂಗಾಗಿ ಬಜ್ಜಿ ಹಸಿ ಡೊಂಕ ಆಗಾಕತ್ತಾವ. ಇದ್ರ ಮ್ಯಾಕ್ ಕುಂದ್ರ ಬೆಸ್ಟೋಲ್ ಮ್ಯಾಗ ಕುಂದ್ರ ಗಾಂವ್ ಕೈತದ ನೀಟಿನ ಸಲ್ಸ ಕಡೆ ಜಳ ಆಗಂಗಿಲ್ಲ ಏನಾಗಂಗಿಲ್ಲ ಮಸ್ತ್ ಆಕೈತಿ ಅಡಿಗೆ ಒಳಗೆ ಕೆಟ್ಟ ಜಳ. ಒಳ್ಳೆ ಅಂತ ನೋಡು ಹೂ ಹೊಳ್ಳಕ್ಕೆ. ಹ್ಞೂ ಎತ್ತಿಸ್ ಎಣ್ಣೆ ಇನ್ನಟ್ಟು ಹಾಕ್ಬೇಕಿತ್ತು ಅದಕ್ಕೆ ಬಾಗಿ ತುಂಬ ಎಷ್ಟಾರು ಸಾರತ್ತಲ್ಲ ಅಂದರೆ ಹೊಳ್ಸ್ಯಾಡ ಗಾಂವ್ಕ ಏನು ಭಾಳ ಆದ್ರೆ ಸುಡ್ತೇವು. ಉಪ್ಪು ಆಗೈತಿಲ್ಲ ಹಿಟ್ಟಿಗೆ ನೋಡಲಿಲ್ಲ ನೀನ ನೋಡಿದೀನಿ ಅದನ್ನು. ಕೈ ಹಿಡ್ಕೊ ಈ ಜಗಡೆ ಕೈ ಹಿಡ್ಕೊಂಡು ಹಾಕ ಬಿಟ್ಟಿ ಬಜ್ಜಿ ತಿನ್ನಾಕತ್ತಾರ ಹೆಂಗಾಗಿ ಹೇಳ್ತಾರ ಕಾ ಉಪ್ಪು ಓತಿ ಸುಮ್ಮಾಗಿಲ್ಲ ಹೆಂಗಾಗತ್ ಹೆಂಗಾಗ್ಯವ
ಸೋಡಾ ಭಾಳ ಹಾಕ್ಬಾರ್ದು. ಟೇಸ್ಟ್ ಆಗ್ಯಾವ ಮತ್ತೆ ಟೇಸ್ಟ್ ಮುಖ್ಯನಾ ಮೆತ್ತಗ ಮುಖ್ಯನಾ ಕ್ರಿಸ್ಪಿಯಾಗ ಇರ್ಬೇಕು ಕ್ರುಮ್ ಕ್ರುಮ್ ಬಕ್ ಇನ್ನು ಮುಂದೆ ಹತ್ತಿ ಹಳೆಯಾಗ ಏನು ಗೊತ್ತು ನಿಮಗೆ ಹಂಗ ನೀವು ಬಂತಾವು ಖಾರ ಇರ್ಬೋದು. ನಮ್ಮವ್ವ ಬಜ್ಜಿ ಮಾಡ್ಕೊಡೋದು ನಾವು ಇಬ್ರು ತಿನ್ನೋದಂತೀವಲ್ಲ ಮೆಣಸಿನ್ಕಾಯಿ ಕರ್ಕೊಂಡು ತಿನ್ಬೇಕ ನನಗೆ ಇದ್ರಾಗ ನೋಡ್ಲ ಆ ಮೆಣಸಿನ್ಕಾಯಿ ತಿನ್ನೋದಿಲ್ಲ ಯಾವ ಖಾರ ಇಲ್ಲ ಖಾರ ಇರೋದಿಲ್ಲ ದಬ್ಬಗಾಯ್ ಖಾರ ಇಲ್ದ ಹಾಕಿ ನಾನು ಮೆಣಸಿನ್ಕಾಯಿ ಮಸ್ತಾಗ ಬಜ್ಜಿ ಖಾರ ಈಗ ಉಪ್ಪತ್ತು ಅಟ್ಟಾಗೈತೆ ನೀವು ಮಾಡ್ಕೊಂಡು ತಿನ್ರಿ ಭಾಳ ಇದೀವಿ ಸುಡಾಕತ್ತಾವೆ ಕಲಿಸಿರಿ ಐತಲ್ಲ ಏ ಪತ್ತೇನ್ರಿ ಇವ್ನ ಅಷ್ಟು ತಿನ್ನಿ ಮೆಣಸಿನ್ಕಾಯಿ ಕೆಳಗಿಡ್ತಾರಮ್ಮ ಈ ಪಿಲಿಟ್ನಾಗ ಇಡ್ರಲ್ಲ ಅವನ್ ಬಿಟ್ಟ ತಿನ್ನಾಕತ್ತೇವಿ ಅವಾಗ ಕೊಟ್ರಿ ಅಂತೀರ ನೀವು ಅವ ಅದನ್ನ ನಾ ಮಾಡ್ಕೊಡ್ತೇನೆ ನೀ ತಿನ್ನು ಅಂತಂದ್ರ ಬಜ್ಜಿ ತಿಂದು ನಾಷ್ಟ ಮಾಡಿ ಇನ್ನೆಲ್ಲ ಕೆಲಸ ಮುಗಿಸ್ಕೊಂಡು ಆಮ್ಯಾಗ ಸಿಗ್ತಾನೆ ಓದ್ಕೊಂಡು ತಿನ್ನಾಕತ್ತಾರ ಸುಡಾಕತ್ತಾವ ಇನ್ನೊಂದು ಇಟ್ಟೈತೆ ಅವ್ವ ಇನ್ನೂ ಮಾಡಾಕತ್ತಾಳ ಅವ್ನ ಉಲ್ಟಾ ಜೋಡಿಸೈತಂತ ಹಿಂಗಿರ್ಬೇಕು ವೆಂಕಟೇಶ್ ಅವ ಅದಿಲ್ಲ ನಾನು ಈ ಕಡೆ ಅದನ್ನ ಒಲಿ ಪೂರ್ತಿ ಇನ್ನೊಮ್ಮೆ ಡೀಟೇಲಾಗಿ ತೋರಿಸ್ತೇನೆ ಎಲ್ಲರೂ ಭಾಳ ಕೆಳಗದಿದ್ದೀರಿ ಅದ್ರ ರೇಟ್ ಎಷ್ಟು ಎಲ್ಲಿ ತೊಗೊಂಡಿರಿ ಅಂತೇಳಿ ಎಲ್ಲ ಈ ಕಟ್ಟು ಹೇಳ್ತೇನೆ ನಾನು ಹಾಗಲಕಾಯಿ ಸಿಕ್ಕಿತ್ತು ಒಂದು ಹಾಗಲಕಾಯಿ ಸಿಕ್ಕಿತ್ತು ಹಾಗಲಕಾಯಿ ಅವ ಹೆರ್ಚಿದ್ರು ಅದ್ರೊಳಗೆ ಉಪ್ಪು ಕಲಿಸಿಟ್ಟಿದ್ದೆ ಹೆರ್ಚಿ ಈಗ ಅವನ ಎಣ್ಣೆ ಕರಿಯಾಕತ್ತೆ ನೋಡಿರಿ ಹಾಗಲಕಾಯಿ ಫ್ರೈ ಬಜ್ಜಿ ಹಿಟ್ಟೇನು ಕಲಿಸಿದ್ವಲ್ಲ ಅಷ್ಟು ಕಷ್ಟ ಬರಬ್ಬರಿ ಆತ ಬಜ್ಜಿ ಹಿಟ್ಟು ನೋಡ್ರಿ ಎಷ್ಟು ಮಸ್ತ್ ಆಗ್ಯಾವ ಬಜ್ಜಿ ಮೊದಲನೇದು ಮೆಣಸಿನ್ಕಾಯಿ ಹಂಗ ಊದನ್ನು ಇದನ್ನ ಮಾಡಿದ್ರೆ ದೊಡ್ಡೋಗ್ಯಾವ ತೋರ್ಸಕ್ಕಂತ ದೊಡ್ಡ ಚಲೋ ತೋರ್ಸಕ್ಕೂ ಚಲೋ ತಿನ್ನಾಕು ಚಲೋ ನೀ ಕೊಟ್ಟದ ಯಾವ್ದು ಬಿಟ್ಟು ಹೇಳ ನನಗ ನೀನು ಕೊಟ್ಟದ ಯಾವ್ದು ಬಿಟ್ಟು ಹೇಳ ತೋತ ಒಂದ ಅನ್ನ ಮೊಸರು ಕಲಸ್ಕೋ ಕೈಲಿ ಹಾಕಿ ಕಲಸು ಚಮಚಲ ಹೆಂಗ್ ಕಲಿಸ್ತಿ ಹಾಕ್ ಮೊಸರು ಎಷ್ಟು ಹಾಕ್ತಿ ನೋಡಿ ಹಾಕ್ ಎಷ್ಟು ಬೇಕಷ್ಟು ಕಲಸ್ಕೋ
ಮತ್ತೆ ಈಗ ಹೋದ ಖುಷಿ ಮತ್ತೆ ಅವಂಗ ಅಪ್ಪಗ ಊಟ ಬೇಕಲ್ಲ. ಮೊಸರಾಕು ನೀ ಹೋದ ಖುಷಿ ನೀ ಕಡ್ಲಕಪ್ಪದಾಗ ಇದ್ದಪ್ಪ ಅನ್ನಚ್ಚ ಬರ್ತಾನ ನೀ ಅಲ್ಲಿ ಊರಿಗೆ ಹೋಗಕ್ಕ ಅಪ್ಪ ಬರೋಕ ಸಾಟಕೈತಿ. ಅನ್ನಕ್ಕೆ ಉಪ್ಪು ಜಾಸ್ತಿ ಹಾಕಿರ್ತಾನ ಅವಳ ಅನ್ನಕ್ಕೆ ಉಪ್ಪು ಭಾಳ ಹಾಕಿರ್ತಾನಲ್ಲ ಅಪ್ಪ ತಿನ್ನೋದ್ರ ಮತ್ತ ಅಯ್ಯೋ ಇನ್ನಟ್ ಮೊಸರಾಕು ಅಲ್ಲಿ ಹಿಂದೆ ಐತ್ ನೋಡಂಗಾರ ಹಾಳೆ ಹಚ್ಕೊಳ ಮಗ್ಲ ಇಟ್ಟೇನೆ ಅಲ್ಲಿ ನಿಂತಲ್ ಮಕ್ಳೈತ್ ಪಲ್ಲೆ ಪ್ಲೇಟ್ನಾಗ ಇಟ್ಕೋಲ್ಲ ಹಳೆಗಾಕ ಮತ್ತೆ ಬರಮನ್ ತೊಗೊಂಬರು ಅಂತೀರ ಮನೆಯವು ಇಷ್ಟು ಅಲ್ಲೇ ಅದಾವ ಏನು ಊರಿಗೆ ಹೊಂಟಳ ಅವ ಊರಿಗೆ ಹೊಂಟಳು ಊರಿಗೆ ಹೊಂಟಳು ಯಾವ ಬರ್ತೀವಿ ಇನ್ನ ಅವ ಜಂಪರ್ ಎಷ್ಟು ಇದ್ದ ಮುನ್ನೂರ ರೂಪಾಯಿ ಅಷ್ಟಲ್ಲ ನಿಮ್ಮ ಗೌರಿ ಕಾಲಾಗ ನೋಡ ಅವ್ನ ಕಾಲ ಹೊಂದಿಸ್ ನೋಡಲ್ಲ ಒಂದಿಟ್ಟ ನೀನಾರು ಹೇಳ ಒಟ್ಟ ನೋಡಲ್ಲ ಮಣ್ಣೆ ಹಡ್ಡು ಒಂದಿಟ್ಟು ಹಿಡುನ ಅಂದ್ರ ಬ್ಯಾಡ ಬ್ಯಾಡ ಅಂದ್ರ ನನಗ ಗಟ್ಟಿಯಾಗಿ ಹೋಗ್ತಿತ್ತು ಒಂದಿಷ್ಟು ಕಟ್ಗೆ ಒಂದೊಂದು ಮಳ ಮಳ ಕಡ್ದು ಇಟ್ಕೋದ ಇಂತಾವ ಮಡವಾಡ್ದ ಅದಕ್ಕೆ ಒದಿಗೆ ಹಾಕೋಕೆ ಯಾವ ನೋಡ್ಬೆ ನನಗ ಕಡಿ ಈ ಕಡೆ ಅಂತಾನ ಅವ್ನು ಕಡಿಬೇಕ ನಾ ಕಡಿಬೇಕ ಕಡವಿ ನಮ್ಮ ಅವನ ಕಲ್ ಐತಲ್ಲಿ ಹೇಳ್ಬೇಕಲ್ಲಿ ಫೋನ್ ಹಚ್ಚಿವ ಅವದಿಂದ ಹೋದಳ ನೋಡಿದಿರ್ಲ ನಮ್ಮಿಬ್ರದ್ದು ಜಗಳ ಅವನ ಮುಂದೆ ಹೇಳೋದು ಅವ ಬಂದ್ರ ಅಂದ್ರು ಅವನ ತಲೆ ತಿಂದು ಮಳೆ ಮೆದಳಿ ಕೈ ಹಚ್ತೀವಿ ನಾವಿಬ್ರು ಯಾಕೆ ಮಾಡೋದಿಲ್ಲ ಅಂತ ಅವ್ರು ಹೇಳ್ತಾರ ಅವ ನಮ್ಮ ಮನೆಯವ್ರು ಮಾಡಂಗಿಲ್ಲ ಅಂತ ನಾನು ಹೇಳ್ತೇನೆ ನಾನೇ ಬಂದು ಮಾಡ್ಕೊಟ್ಟಿ ಹೇಳವ ಅಂತಳವ ಟೊಮೆಟೊ ಗಿಡ ಮೇವು ಮತ್ತಿ ಎಲ್ಲ ಮಾಡಿಟ್ಟಾರ ಟೊಮೆಟೊ ನೋಡಿ ಎಷ್ಟಾಗ್ಯಾವ ಇನ್ನು ಒಂದು ರಾಶಿ ಬಾಂಡೆ ಅದಾವ ಒಂದು ಬಿಟ್ಟು ಬಾಂಡೆ ಅದಾವ ಬಾಂಡೆ ತಿಕ್ಕಿ ಒಗ್ಯಾನ ಹೋಗೋದು ಹಾಕಿ ನಮ್ಮ ಮನೆಯವ್ರು ಮಾತಾಡೋದು ನೋಡಿದ್ರೆ ಕೆಲವ್ರಿಗೆ ತಪ್ಪಂತ ಅನಿಸ್ತೈತಿ ರೀ ಹಾಕಿ ಮಾತಾಡಿದ್ರೆ ಮಾತ್ರ ಗೌರವ ಕೊಟ್ಟಂಗಲ್ಲ ನಾವು ಪ್ರೀತಿಯಿಂದ ಹೆಂಗೆ ಕರಿತೀವಿ ನೋಡು ಅದ ಅವ್ರಿಗೆ ಗೌರವ ಅಂತ ಅನ್ಕೋತೇನೆ ನಾನು.